ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ದಾರೆ 3.27 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇವತ್ತು ಮಂಡನೆಯಾಗಿದ್ದು ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಯಾರ್ಯಾರಿಗೆ ಹೊರೆಯಾಗಿದೆ ಇದೆಲ್ಲದರ ಮಾಹಿತಿ ಕೊಡ್ತೀವಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ವೇಳೆ ಭದ್ರತಾ ಲೋಪವೆಸಗಲಾಗಿದ್ಯಾ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ವೇಳೆಯಲ್ಲಿ ಭದ್ರತಾ ಲೋಪ ಆಗಿರೋದು ಕಾಣಿಸ್ತಾ ಇದೆ ಖಾಸಗಿ ವ್ಯಕ್ತಿಯೊಬ್ಬರು ಕರೆಮ್ಮ ಅವರ ಸ್ಥಾನದಲ್ಲಿ ಕುಳಿತುಕೊಂಡು ಸುಮಾರು ಹೊತ್ತುಗಳ ಕಾಲ ಕುಳಿತಿದ್ದಾರೆ ಯಾರ ಗಮನಕ್ಕೂ ಕೂಡ ಇದು ಬಂದಿಲ್ಲ ಸುಮಾರು 15 ನಿಮಿಷ ಸದನದಲ್ಲಿ ಕುಳಿತಿದ್ರು ಗುರುಮೆಟ್ಕಲ್ ಶಾಸಕ ಯಾರು ಇವರು ಅಂತ ಕೇಳಿದಾಗ ದೇವದುರ್ಗ ಶಾಸಕಿ ಕರೆಮ್ಮ ಆಸನದಲ್ಲಿ ಕುಳಿತಿದ್ದಂತ ವ್ಯಕ್ತಿ ಯಾರು ಅಂತ ಎಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಪ್ರಶ್ನೆಯನ್ನ ಮಾಡ್ಕೊಂಡ್ರು ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋದು ಕೂಡ ಆನಂತರದಲ್ಲಿ ಗೊತ್ತಾಗಿದೆ ಖಾಸಗಿ ವ್ಯಕ್ತಿ ಬಂದು ಸದನದ ಆಸನದಲ್ಲಿ ಕುಳಿತಿದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಾನು ಪಕ್ಕದಲ್ಲಿ ಕುಳಿತಿದ್ದೆ ಜಿಟಿ ದೇವೇಗೌಡರ ಬಳಿ ಈ ಸಂದರ್ಭದಲ್ಲಿ ಕೇಳಿದೆ ಯಾರು ಅವರು ಅಂತ ಜಿಟಿ ದೇವೇಗೌಡರು ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು ಸುಮಾರು 15 ನಿಮಿಷಗಳ ಕಾಲ ಅವರು ಕುಳಿತುಕೊಂಡಿದ್ರು ನಾನು ವ್ಯಕ್ತಿಯನ್ನ ಪ್ರಶ್ನಿಸಿದಾಗ ಮೊಳಕಾಲ್ಮೂರು ಎಂಎಲ್ಎ ಅಂತ ಅವರು ತಮ್ಮ ಪರಿಚಯವನ್ನ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಗುರುಮೆಟ್ಕಲ್ ಶಾಸಕ ಶರಣಗೌಡ ಅವರು ದೇವದುರ್ಗ ಶಾಸಕಿ ಕರೆಮ್ಮ ಅವರ ಸ್ಥಾನದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಖಾಸಗಿ ವ್ಯಕ್ತಿಯೋರ್ವರು ಅದು ಕೂಡ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಸದನದಲ್ಲಿ ಕುಳಿತಿದ್ದ ಅನಾಮಿಕ ವ್ಯಕ್ತಿ ಯಾರು ಅನ್ನೋದರ ಪ್ರಶ್ನೆ ಈಗ ಖಾಸಗಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು ಸ್ಪೀಕರ್ ಗೆ ದೂರು ಕೊಟ್ಟಿದ್ದ ಶರಣಗೌಡ ಕುಂದಕೋರ ಅವರು सो यारो कूतिदारे अनामिकरी अवरु करेम्म अवर स्थानदल्लि कुळ्तिद्दारे यारु अवरु अन्नोदर बग्गे स्वल्प तनिखे आगबेकु अन्नुवंत निट्टिनल्लि आ बग्गे स्पीकर् गे माहितियन्न मुट्टिसिद्रु अनंतरदल्लि पोलीसरु विधानसौधदल्लि अवरन्न वशक्के पड्कोंडिद्दारे खासगि व्यक्ति यारदु यातक्कागि ओळगे बंद्रु हेगे बंद्रु इत्यादि विचारगळ कुरितागि पोलीसरु इन्नष्टे ई प्रकरणद कुरितागि तनिखेयन्न नडेसुत्तारे देवदुर्ग शासकि करेम्म अवर आसनदल्लि कुळितंतह व्यक्तिय विषयवागि ईग पोलीसर वशक्के पड्दिद्दारे आ अनामिक व्यक्ति ಖಾಸಗಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿರತಕ್ಕಂತ ವಿಧಾನಸೌಧ ಪೊಲೀಸರು ಆ ವ್ಯಕ್ತಿಯನ್ನ ತನಿಖೆಗೆ ಒಳಪಡಿಸುತ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಅರಿಂದ ಪವಿತ್ರ ಮುಖ್ಯಮಂತ್ರಿಗಳ ಬಜೆಟ್ ಸಂದರ್ಭದಲ್ಲಿ ಒಂದು ಭದ್ರತಾ ಲೋಪ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೇಗೆ ಒಳಗೆ ಪ್ರವೇಶ ಆಯಿತು ಆನಂತರದಲ್ಲಿ ಅದನ್ನ ವಶಕ್ಕೆ ಪಡೆಕೊಂಡದ್ದು ಹೇಗೆ ದಿವ್ಯಾ ನಿಜಕ್ಕೂ ಕೂಡ ಅಚ್ಚರಿ ಹಾಗೂ ಈ ರೀತಿಯ ಭದ್ರತಾ ಲೋಪ ಕೂಡ ಸಾಧ್ಯನ ಅನ್ನುವಂತ ಅಚ್ಚರಿ ಆಗುತ್ತೆ ಶರಣಗೌಡ ಕಂದಪುರ ಶಾಸಕ ಗುರುಮೆಡಿಕಲ್ ಕ್ಷೇತ್ರದವರು ಸೋ ಅವರು ಹೇಳಿರುವಂತದ್ದು ಅವರ ಮುಂಭಾಗದಲ್ಲಿ ಆ ವ್ಯಕ್ತಿ ಬಂದು ಕೂರ್ತಾನೆ ಸೋ ಸಹಜವಾಗಿ ಅವರುಗಳಿಗೆ ಎಲ್ಲಾ ಶಾಸಕರುಗಳ ಪರಿಚಯ ಇರುತ್ತೆ ಹಾಗಾಗಿ ಆ ವ್ಯಕ್ತಿಯ ಬಳಿ ಅನುಮಾನದಿಂದ ಇವರು ಪ್ರಶ್ನೆಯನ್ನ ಕೇಳ್ತಾರೆ ನೀವು ಯಾವ ಊರಿನ ಶಾಸಕರು ಅನ್ನುವಂತದ್ದು ಆತ ಉತ್ತರವನ್ನ ಕೊಡ್ತಾನೆ ಮೊಳಕಾಲ್ಮೂರು ಶಾಸಕರು ಅನ್ನುವಂತಹ ಮಾತನ್ನ ಹೇಳ್ತಾರೆ ಸೋ ಎರಡು ಮೂರು ಜನರ ಬಳಿಯೂ ಕೂಡ ಶರಣಗೌಡ ಅವರು ಹೇಳ್ತಾರೆ ಈತ ಯಾರೋ ಅನಾಮಿಕ ವ್ಯಕ್ತಿ ಇದ್ದಂಗಿದ್ದಾರೆ ನಾರ್ಮಲ್ಲಿ ಅಲ್ಲಿನ ಶಾಸಕರ ಪರಿಚಯ ನಮಗೂ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಆ ವಿಚಿತ್ರ ಅಂದ್ರೆ ಆ ವ್ಯಕ್ತಿ ಹೋಗಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಕೂಡ ತುಳುಕಿದ್ರು ಅನ್ನುವಂತಹ ಮಾತನ್ನ ಶರಣಗೌಡ ಅವರು ಸ್ವತಃ ಹೇಳ್ತಾರೆ ಅದಾದ ಬಳಿಕ ಅನುಮಾನ ಬಂದು ಅವರು ಮಾರ್ಷಲ್ಸ್ ಗಳ ಮೂಲಕ ಸರ್ಕಾರದ ಅಧಿಕಾರಿಗಳ ಗಮನವನ್ನ ಅವರಿಗೆ ಗಮನಕ್ಕೆ ತಂದು ಅದಾದ ಬಳಿಕ ಸ್ಪೀಕರ್ ಮೂಲಕ ಆತನನ್ನ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಸೋ ಸದ್ಯ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆತ ವಿಧಾನಸೌಧದ ಪೊಲೀಸರ ವಶದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇವತ್ತು ಕರೆಮ್ಮ ಅವರು ಇರಲಿಲ್ವಾ ಸದನದಲ್ಲಿ ಸೋ ಆ ಯಾವ ಸ್ಥಾನ ಖಾಲಿ ಇತ್ತು ಅಲ್ಲಿ ಹೋಗಿ ಕುಳಿತಿದ್ದಾನೆ ಅದರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಪವಿತ್ರ ಅಂದ್ರೆ ಅವರ ಮುಂದಿನ ಸೀಟು ಮೊಳಕಾಲ್ಮೂರು ಶಾಸಕರು ಅನ್ನುವಂಥದ್ದು ವೈಎನ್ ಗೋಪಾಲಕೃಷ್ಣ ಅವರ ಹೆಸರನ್ನ ಹೇಳ್ಕೊಂಡು ಆತ ಬಂದಿರುವಂತದ್ದು ಸೋ ಆ ಸ್ಥಾನದಲ್ಲೇ ಕೂತಿರುವಂತ ಅವರು ಮೊಳಕಾಲ್ಮೂರು ಶಾಸಕರು ಎಲ್ಲಿ ಕೂರ್ತಾರೋ ಅದೇ ಜಾಗದಲ್ಲಿ ಆತ ಕೂತಿರ್ತಾನೆ ಅನ್ನುವಂತ ಮಾತನ್ನ ಈಗ ಶರಣಗೌಡ ಅವರು ಹೇಳ್ತಾ ಇದ್ರು ಸೋ ಹಾಗಾಗಿ ಇವರಿಗೆ ಅನುಮಾನ ಬಂದಿರುವಂತದ್ದು ಅವ್ರ ಪರಿಚಯ ಇದೆ ಈತ ಎರಡು ಮೂರು ಬಾರಿ ಕೇಳಿದಾಗ್ಲೂ ಕೂಡ ಅದೇ ಮಾತನ್ನ ಹೇಳಿದಾಗ ಅನುಮಾನ ಬಂದು ವಿಚಾರಣೆ ಮಾಡಿದ್ದಾರೆ ಸೊ ಅದಾದ ಬಳಿಕ ಗೊತ್ತಾಗಿದೆ ಈತ ಯಾರೋ ಖಾಸಗಿ ವ್ಯಕ್ತಿ ಅನ್ನುವಂಥದ್ದು ಸೊ ತಕ್ಷಣ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆದಂತ ಕೆಲಸವನ್ನ ಮಾಡಿದ್ದಾರೆ ಓಕೆ ಪವಿತ್ರ